ಇದು ಒಂದು ಬಹು ಅದ್ಭುತವಾದ ಫ್ಯಾನ್. ಇದಕ್ಕಾಗಿ ವಕ್ರ ಇರುವ ಸ್ಟ್ರಾ, ಫ್ಯಾನದ ಚಿತ್ರ, ಮೃದುವಾದ ತಂತಿ, ರಿಫಿಲ್ ತುಂಡು, ಸೆಲೋಟೇಪು, ಸ್ಕೆಚ್ ಪೆನ್ನು ಬೇಕಾಗುವು. ಈ ಮೃದು ತಂತಿಗೆ ಜಿ ಆಕಾರವನ್ನು ಕೊಡಿ ಹಾಗೂ ಮಣಿಸುತ್ತಾ ಹೋಗಿ. ರಟ್ಟಿನ ಮೇಲಿನ ಫ್ಯಾನದ ಚಿತ್ರವನ್ನು ಬಣ್ಣದ ಸ್ಕೆಚ್ಚಿನ ಪೆನ್ನಿನಿಂದ ಸಿಂಗರಿಸಿ. ಬಣ್ಣದ ಅಂಚಿನಲ್ಲಿ ಬಿಳಿ ಭಾಗದ ಅಂಚನ್ನು ಕತ್ತರಿಸಿ. ಈ ರೀತಿಯಾಗಿ ಇಲ್ಲಿ 8 ಭಾಗಗಳು ಕಾಣುವವು. 2, 3. ಇದು ಫ್ಯಾನ್ ಬ್ಲೇಡ್ದಂತೆ ಕಾಣುವು. ಮಧ್ಯದಲ್ಲಿ ಒಂದು ಛಿದ್ರ ಮಾಡಿ. 4, ರಿಫಿಲ್ ತುಂಡನ್ನು ಸೇರಿಸಿ. ಇದಕ್ಕೆ ಗ್ಲೂ ಹಚ್ಚಿ ಭದ್ರಪಡಿಸಬಹುದು. ತಂತಿಯನ್ನು ರಿಫಿಲ್ನಲ್ಲಿ ಸಿಕ್ಕಿಸಿ. ಬಣ್ಣದ ಭಾಗ ಕೆಳಗೆ ಬರಲಿ. ರಿಫಿಲ್ಲಿನ ತುದಿಯಲ್ಲಿರುವ ತಂತಿಯನ್ನು ಮಣಿಸಿ. ಅದು ಸ್ಟಾಪರ್ದಂತೆ ಕೆಲಸ ಮಾಡುವುದು. ಸ್ಟ್ರಾದ ಚಿಕ್ಕ ಬದಿಯ ತಂತಿಗೆ ಬದಿಯನ್ನು ಟೇಪ್ದಿಂದ ಬಿಗಿಯಾಗಿ ಭದ್ರಗೊಳಿಸಿ. ಈಗ ಆಟಿಗೆ ತಯಾರಾಯಿತು. ಸ್ಟ್ರಾದ ತುದಿಯನ್ನು ಬಾಯಿಯಲ್ಲಿ ಹಿಡಿದು ಊದಿದಾಗ ಫ್ಯಾನು ರಭಸದಿಂದ ತಿರುಗುವುದು. ಇದನ್ನು ಇನ್ನೊಮ್ಮೆ ಮಾಡಿ ನೋಡಿ. ಇದು ಒಂದು ಬಹು ಚಂದದ ಆಟಿಗೆ.